हरि ओम। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाध्यमीशं वंदे भवघ्नमरासुरसिद्धवंद्यं। ಶ್ರೀಮದ್ಭಗವದ್ಗೀತೆಯಲ್ಲಿ 9ನೇ ಅಧ್ಯಾಯ ಬಹಳ ನಿಗೂಢವಾದಂತಹ ತತ್ವವನ್ನು ಉಪದೇಶ ಮಾಡುತ್ತೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರವಕ್ಷ ಪ್ರತ್ಯಕ್ಷಾಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ನಿನಗೆ ಒಂದು ರಾಜವಿದ್ಯೆಯನ್ನು ಹೇಳ್ತೇನೆ, ರಾಜಗುಹ್ಯವನ್ನು ಹೇಳ್ತೇನೆ. ಗುಹ್ಯ ಅಂದರೆ ರಹಸ್ಯ, ರಹಸ್ಯಗಳಲ್ಲಿ ರಾಜ ಬಹಳ ಶ್ರೇಷ್ಠವಾದದ್ದು, ವಿದ್ಯೆಗಳಲ್ಲಿ ಬಹಳ ಶ್ರೇಷ್ಠವಾದದ್ದು. ಅಂಥ ವಿದ್ಯೆಯನ್ನು ಹೇಳ್ತೇನೆ, ರಹಸ್ಯವಾದ ವಿದ್ಯೆಯನ್ನು ಹೇಳ್ತೇನೆ. ಏನು ಅಂತಂದರೆ, ಅದು ನಮಗೆಲ್ಲರಿಗೂ ಕೇಳಬೇಕು ಅಂತಂದರೆ ಒಂದು ಬೇಕು. ನಮ್ಗೆ ಯಾವುದು ಇಷ್ಟವೋ ಅದನ್ನು ಕೇಳ್ತೇವೆ, ಇಷ್ಟ ಇದ್ದರೆ ಇದನ್ನು ಕೇಳೋದಿಲ್ಲ. ಯಾವುದು ನಮಗಿಷ್ಟ ಅಂತಂದರೆ ಸುಖ. ನಮಗಿಷ್ಟವಾಗಿದ್ದು ಸುಖ ಬೇಕು. ಸುಖ ಬೇಕಾದರೆ ಏನು ಬೇಕೋ ಅದನ್ನು ಹೇಳ್ತೇನೆ ಅಂತಂದರೆ ನಾವು ಚೆನ್ನಾಗಿ ಕೇಳ್ತೇವೆ. ಈ ಸುಖ ಹೇಗೆ ಬರುತ್ತೆ ಅಂದರೆ, ಮೇಲೆ ನಾವು ನೋಡ್ತಕ್ಕಂತಹ ಕಾಣುವಂತಹ ಈ ಪ್ರಪಂಚ, ಸುಖ ದುಃಖಗಳನ್ನು ಕೊಡೋ ಪದಾರ್ಥಗಳು, ಮನುಷ್ಯರು, ಇವೆಲ್ಲವೂ ಕೂಡ ಸರಿಯಾದ ತತ್ವವಲ್ಲ. ಅವು ನಮಗೆ ನಿಜವಾದ ಸುಖವನ್ನು ಕೊಡೋದಲ್ಲ. ಶಾಶ್ವತ ಸುಖವನ್ನು, ಶುದ್ಧ ಸುಖವನ್ನು ಅವು ಕೊಡೋದಲ್ಲ. ಒಂದೇ ಕೊಡತಕ್ಕದ್ದು ಯಾವುದು ಅಂತಂದರೆ ಪರಮಾತ್ಮನ ಅನುಗ್ರಹ. ಅವನು ಸರ್ವೋತ್ತಮನಾದ ಕಾರಣ ಸರ್ವೋತ್ತಮವಾದಂತಹ ಮೋಕ್ಷವನ್ನು ಕೊಡ್ತಾನೆ ಅವನು. ಮೋಕ್ಷ ಅಂದರೆ ಬೇರೆ ಏನೂ ಅಲ್ಲ, ಶಾಶ್ವತವಾದ ಸುಖ, ಶುದ್ಧವಾದ ಸುಖ ಎಲ್ಲರಿಗೂ ಬೇಕು. ಅದರನ್ನು ಹೇಗೆ ಸಂಪಾದನೆ ಮಾಡಬೇಕು ನಿನಗೆ ಹೇಳ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಕೊಡುವವನು ನಾನು, ನನ್ನ ತತ್ವವನ್ನು ನೀನು ತಿಳಿದುಕೋ. ನಾನು ಎಂಥವನು? ಮಯಾ ತತಗಿದಂ ಸರ್ವಂ ಜಗತ್ ಅವ್ಯಕ್ತಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚ ಅಹಂ ತೇಷು ಅವಸ್ಥಿತ. ಹೇಳ್ತಾನೆ, ಈ ಜಗತ್ತೆಲ್ಲ ವ್ಯಾಪಿಸಿಕೊಂಡು ಇದ್ದೇನೆ ನಾನು, ಆದರೆ ಕಾಣ್ತಾ ಇಲ್ಲ. ಎಲ್ಲ ಕಡೆ ವ್ಯಾಪ್ತನಾದರೂ ಸಹಿತ ನಾನು ಕಣ್ಣಿಗೆ ಕಾಣೋದಿಲ್ಲ. ಎಲ್ಲವೂ ಸಹಿತ ನನ್ನನ್ನು ಆಶ್ರಯಿಸಿಕೊಂಡಿವೆ, ಅದೇ ನನ್ನ ದೊಡ್ಡ ಮಹಿಮ. ಎಲ್ಲರಲ್ಲಿ ನೀನು ಒಬ್ಬನೇ ಆಗಿದೆಯಾ, ಆದ ಕಾರಣ ನೀನು ನನ್ನನ್ನು ಆಶ್ರಯಿಸಿಕೊಳ್ಳಲೇಬೇಕಾಗಿದೆ. ನಾನು ಜಗತ್ತನ್ನೆಲ್ಲ ಸೃಷ್ಟಿ ಮಾಡ್ತೇನೆ, ಪ್ರಕೃತಿಯನ್ನು ಪದಾರ್ಥವಾಗಿ ತೆಗೆದುಕೊಂಡು ಮಾಡ್ತೇನೆ, ಆದರೆ ನನಗೆ ಆ ಕರ್ಮದಿಂದ ಯಾವ ರೀತಿಯಾದಂತಹ ಲೇಪವೂ ಇಲ್ಲ. ನಾವು ಕರ್ಮ ಮಾಡಿದರೆ ಆ ಕರ್ಮದ ಫಲವನ್ನು ನಾವೇ ಅನುಭವಿಸಬೇಕು. ಭಗವಂತ ತಾನು ಕರ್ಮವನ್ನು ಮಾಡಿದರೂ ಸಹಿತ ಆ ಕರ್ಮದ ಫಲವನ್ನು ತಾನು ಹೊಂದೋದಿಲ್ಲ. ನಚಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ.
ಆ ಕರ್ಮಗಳು ನನ್ನನ್ನು ಬಂಧಿಸುವುದಿಲ್ಲ. ನಾವು ಮಾಡುವ ಕರ್ಮಗಳು ನಮಗೆ ಬಂಧಕವಾಗಿರುತ್ತೆ. ಪುಣ್ಯ ಮಾಡಿದರೆ ಪುಣ್ಯದ ಬಂಧ, ಪಾಪ ಮಾಡಿದರೆ ಪಾಪದ ಬಂಧ. ಇದು ಪರಮಾತ್ಮನಿಗೆ ಯಾವುದೂ ಇಲ್ಲ. ಇದರನ್ನು ಚೆನ್ನಾಗಿ ತಿಳಿದುಕೋ ನೀನು. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿ ಮಾಸ್ಥಿತಾ ಭಜಂತೆ ಅನನ್ಯ ಮನಸ್ಸೋ ಜ್ಞಾತ್ವಾ ಭೂತಾದಿಮ ವ್ಯಯಂ. ಮಹಾತ್ಮರಾದವರು ದೈವೀ ಜ್ಞಾನವನ್ನು ಆಶ್ರಯಿಸಿದವರಾಗಿ ನನ್ನನ್ನು ಏಕರೀತಿಯಾಗಿ ಅವರು ಭಕ್ತಿಯಿಂದ ಉಪಾಸನೆ ಮಾಡ್ತಾರೆ. ಅವರಿಗೆ ನಾನು ಒಲಿಯುತ್ತೇನೆ. ಯಜ್ಞಗಳು ಇತ್ಯಾದಿ ಕರ್ಮಗಳು ಮಾಡ್ತಾರೆ. ಆ ಮಾಡಿದ ಕರ್ಮಗಳು ಅಲ್ಲಿ ಯಜ್ಞಿ ಯಜ್ಞ ಅಂದ್ರೇನು, ಅಗ್ನಿ ಅಂದ್ರೇನು, ಅಲ್ಲಿರೋ ಪದಾರ್ಥಗಳಂದ್ರೆ ಏನು ಅಂದರೆ ಅವೆಲ್ಲವೂ ನಾನೇ ಅಂತ ಹೇಳ್ತಾನೆ. ಅಹಂ ಕ್ರತು ಅಹಂ ಯಜ್ಞ ಸದಾ ಅಹಂ ಅಹಂ ಔಷಧಂ ಮಂತ್ರೋಹಂ ಅಹಮೇವ ಆಜ್ಯಂ ಅಹಂ ಅಗ್ನಿ ಅಹಂ ಹುತಂ. ಅಲ್ಲಿ ಯಜ್ಞ ನಾನೇ, ಸದಾ ಎಂಬುವ ಮಂತ್ರ ನಾನೇ, ಅಲ್ಲಿ ಯಜ್ಞ ಮಾಡುವಂತಹ ಪದಾರ್ಥಗಳು ನಾನೇ, ಆ ಮಂತ್ರವೂ ನಾನೇ, ಅಲ್ಲಿರ್ತಕ್ಕಂತಹ ಆಜ್ಯ ತುಪ್ಪ ನಾನೇ, ಅಗ್ನಿಯೇ ಅಹಂ ನಾನೇ ಅಗ್ನಿ, ಹುತಂ ಹವಿರ್ಭಾಗವು ನಾನೇ. ಸ್ವಲ್ಪ ಮುಖ್ಯವಾಗದಿದ್ದು ಅರ್ಥ ಮಾಡಿಕೊಳ್ಬೇಕು. ಯಾವ ಯಾವ ಪದಾರ್ಥಕ್ಕೆ ಯಾವ ಲಕ್ಷಣಗಳು ಉಂಟೋ ಆ ಲಕ್ಷಣಗಳೆಲ್ಲವೂ ಕೂಡ ಆ ಪದಾರ್ಥಕ್ಕೆ ತಾನಾಗಿ ಬರೋದಿಲ್ಲ. ಭಗವಂತ ಅಲ್ಲಿ ಒಳಗೆ ಇದ್ದು ಅವುಗಳಿಗೆ ಆ ಲಕ್ಷಣವನ್ನು ಕೊಟ್ಟರೆ ಅವು ಲಕ್ಷಣಗಳು ಉಳಿದಾಗುತ್ತೆ. ನಾವು ಒಂದು ಒಳ್ಳೆ ಹಣ್ಣನ್ನು ನೋಡ್ತೇವೆ. ಹಣ್ಣು ರಂಗು ರುಚಿ ವಾಸನೆ ಎಲ್ಲ ಇದೆ. ಆ ಫಲಕ್ಕೆ ಹಣ್ಣು ಹಣ್ಣಿಗೆ ರಂಗು ರುಚಿ ವಾಸನೆ ಹೇಗೆ ಬಂತು ಅಂತಂದರೆ ಭಗವಂತ ರಂಗು ಕೊಡುವ ರೂಪದಲ್ಲಿದ್ದಾನೆ, ರುಚಿ ಕೊಡುವ ರೂಪದಲ್ಲಿದ್ದಾನೆ, ವಾಸನೆ ಕೊಡುವ ರೂಪದಲ್ಲಿದ್ದಾನೆ. ಆದ ಕಾರಣ ಅದಕ್ಕೆ ಆ ಲಕ್ಷಣಗಳು ಬಂತು. ಹಾಗೆಯೇ ಇಲ್ಲಿ ಯಜ್ಞ ಮಾಡುವುದರಲ್ಲಿ ಯಜ್ಞ ಪದಾರ್ಥಗಳಲ್ಲಿ ಎಲ್ಲವೂ ಸಹಿತ ಅವುಗಳಿಗೆ ಆ ಲಕ್ಷಣಗಳು ಬರೋದಕ್ಕೆ ನಾನೇ ಆದ ಕಾರಣ ಅವೆಲ್ಲವೂ ನನ್ನನ್ನು ಆಶ್ರಯಿಸಿಕೊಂಡಿವೆ. ನಾನು ಅದರನ್ನು ಆಶ್ರಯಿಸಿಕೊಂಡು ಇಲ್ಲ. ನಾನೇ ಈ ಜಗತ್ತಿಗೆ ತಂದೆ ತಾಯಿ, ಪಿತಾ ಅಹಂ ಅಸ್ಯ ಜಗತಃ, ಮಾತಾ ಧಾತ ಪಿತಾಮಹ ಎಲ್ಲವೂ ನಾನೇ. ಇನ್ನು ಬಿಸಿಲು ಕಾಯ್ತಾ ಇದೆ, ಮಳೆ ಬರ್ತಾ ಇದೆ, ಇವೆಲ್ಲ ಕೂಡ ಹೇಗಾಗ್ತಾ ಇದೆ ಈ ಪ್ರಕ್ರಿಯೆ? ತಪಾಮ್ಯಹಂ, ಸೂರ್ಯನಲ್ಲಿ ಬೆಂಕಿಯಲ್ಲಿ ಇದ್ದು ನಾನು ತಾಪವನ್ನು ಕೊಡ್ತೇನೆ. ವರ್ಷಂ, ಮಳೆ ಸುರಿಸ್ತೇನೆ. ಮೃತ್ಯುವು ನಾನೇ, ಸತ್ತು ನಾನೇ, ಅಸತ್ತು ನಾನೇ, ಅಂದರೆ ಸರ್ವವೂ ತಾನೇ ಎಂಬುವ ಮಹಿಮೆಯನ್ನು ತಿಳಿಯುವುದೇ ರಾಜವಿದ್ಯಾ ಅಂತ ತಿಳಿದುಕೊಳ್ಳಬೇಕು. ಇನ್ನು ವೇದಗಳಲ್ಲಿ ಹೇಳಿದಂತೆ ಯಜ್ಞಗಳನ್ನು ಮಾಡ್ತಾರೆ ಕೆಲವರು. ಆ ಯಜ್ಞಗಳನ್ನು ಮಾಡುವವರು ಆ ಯಜ್ಞದ ಫಲವನ್ನು ಆಸೆ ಪಟ್ಟು ಮಾಡ್ತಾರೆ. ಪುತ್ರಕಾಮೋ ಯಜೇತ, ಸ್ವರ್ಗಕಾಮೋ ಯಜೇತ, ಮೇಲಿನ ಅರ್ಥ
ಮಕ್ಕಳನ್ನು ಬಯಸಿ ಯಜ್ಞವನ್ನು ಮಾಡ್ತಾರೆ, ಸ್ವರ್ಗವನ್ನು ಬಯಸಿ ಯಜ್ಞವನ್ನು ಮಾಡ್ತಾರೆ. ಅಲ್ಲಿ ಅವರಿಗೆ ಜ್ಞಾನವಿಲ್ಲ, ಯಜ್ಞ ಶಬ್ದಕ್ಕೆ ಸ್ವರ್ಗ ಶಬ್ದಕ್ಕೆ ಭಗವಂತ ಅಂತ ಅರ್ಥ, ಪುತ್ರ ಶಬ್ದಕ್ಕೆ ಭಗವಂತ ಅಂತ ಅರ್ಥ. ಪುನಃ ನರಕದಿಂದ ರಕ್ಷಣೆ ಮಾಡುವವರು ನಮ್ಮ ಮಕ್ಕಳಲ್ಲ, ಭಗವಂತ ಮಾಡಬೇಕು. ಆದ ಕಾರಣ ಅವೆಲ್ಲವೂ ನಾನೇ ಆಗಿದ್ದೇನೆ. ಅವರು ಕೇವಲ ಸ್ವರ್ಗ ಸುಖವನ್ನು ಬಯಸಿ, ಐಹಿಕವಾದಂತಹ ಸುಖಗಳನ್ನು ಬಯಸಿ ತಾವು ಯಜ್ಞಾದಿಗಳನ್ನು ಮಾಡ್ತಾರೆ, ಸ್ವರ್ಗಾದಿಗಳಿಗೆ ಹೋಗ್ತಾರೆ. ಆದರೆ ಅದು ಶಾಶ್ವತವಾದ ಸುಖವಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶ್ರಂತಿ, ಪುಣ್ಯ ಕ್ಷೀಣವಾದಾಗ ಪುನಃ ಹುಡ್ತಾರೆ. ಪುನರಪಿ ಜನನ ಪುನರಪಿ ಮರಣ. ಇದನ್ನು ತಪ್ಪಿಸಿಕೊಂಡು ಹೋಗಬೇಕಾದರೆ ಮಾರ್ಗ ಏನು ಅಂತಂದರೆ, ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯಾರಾದರೆ ನನ್ನನ್ನು ಸದಾ ಚಿಂತನೆ ಮಾಡ್ತಾ ಇರ್ತಾರೋ, ನನ್ನಲ್ಲೇ ಮನಸ್ಸಿಟ್ಟಿರ್ತಾರೋ, ಅಂಥವರನ್ನು ಅವರ ಯೋಗಕ್ಷೇಮಗಳನ್ನು ನಾನು ನೋಡಿಕೊಳ್ತೇನೆ. ಏಪಿ ಅನನ್ಯ ದೇವತಾ ಭಕ್ತ ಎಲ್ಲಿಂತೆ ಶ್ರದ್ಧೆಯನ್ವಿತ, ಎಲ್ಲ ಕಡೆಯೂ ನಾನಿದ್ದೇನೆ, ಇದ್ದರೆ ಅವುಗಳ ಗುಣಗಳು ನನಗೆ ಬರೋದಿಲ್ಲ, ಎಲ್ಲ ಕಡೆ ಸಮನಾಗಿದ್ದೇನೆ. ಅಷ್ಟೇ ಅಲ್ಲ, ಅಪಿಚೇ ದುರಾಚಾರೋ ಭಜತೆ ಮಾಂ ಅನನ್ಯ ಭಾಗ್ ಸಾಧುರೇವ ಸಮಂತವ್ಯ ಸಮ್ಯಕ್ ವ್ಯವಸ್ಥಿತೋ ಹಿ ಸಹ. ಒಬ್ಬನು ದುರಾಚಾರಿ ಆಗಿರ್ತಾನೆ ಅವನು, ಆದರೆ ದುರಾಚಾರಿ ಆದರೂ ಸಹಿತ ನನ್ನಲ್ಲಿ ಅಪಾರ ಭಕ್ತಿ ಉಂಟು ಅವನಿಗೆ. ಅನನ್ಯ ಭಾಗ್, ಇನ್ನು ಯಾರನ್ನು ಇಷ್ಟು ಭಕ್ತಿಯಿಂದ ಅವನು ಸೇವೆ ಮಾಡೋದಿಲ್ಲ. ಅವನು ದುರಾಚಾರಿ ಆದರೂ ನಾನು ಹೇಳ್ತೇನೆ ಅವನು ಸಾಧುವೇ, ಅವನು ಯೋಗ್ಯನೇ. ಕಡೆಗೆ ಹೇಳ್ತಾನೆ, ಮನ್ಮುನಾಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಅಮಾಮೇ ವೈಶ್ಯಸಿ ಉಕ್ತವೈವ ಆತ್ಮಾನಂ ಮತ್ಪರಾಯಣ. ಕಡೆಗೆ ಕೃಷ್ಣ ವಿದ್ಯೆಗಳಲ್ಲಿ ಜ್ಞಾನಗಳಲ್ಲಿ ಸಾರ್ವಭೌಮವಾದಂತಹ ಜ್ಞಾನವನ್ನು, ರಹಸ್ಯಗಳಲ್ಲಿ ಶ್ರೇಷ್ಠವಾದದ್ದು ಏನು ಅಂತ ಹೇಳ್ತಾನೆ, ನನ್ನಲ್ಲೇ ಮನಸ್ಸು ಮಾಡು, ನನಗೆ ನನ್ನಲ್ಲೇ ಭಕ್ತಿಯನ್ನು ಮಾಡು, ನನಗೆ ಯಜ್ಞವನ್ನು ಮಾಡು, ನನಗೆ ನಮಸ್ಕಾರವನ್ನು ಮಾಡು. ಹೀಗೆ ಮಾಡಿದರೆ ಮಾಮೇ ವೈಶ್ಯಸಿ, ನೀನು ನನ್ನ ಹತ್ತಿರಿಗೆ ಬರ್ತೀಯ, ನನ್ನನ್ನು ಹೊಂದುತ್ತೀಯ. ನೀನು ಮತ್ಪರಾಯಣನಾಗಿರು, ನನ್ನಲ್ಲಿ ಪರಮವಾದಂತಹ ಸ್ನೇಹ ಭಕ್ತಿಯನ್ನು ಇದ್ದವನಾದರೆ ನಿನಗೆ ಶಾಶ್ವತವಾದ ಸುಖ, ಶುದ್ಧವಾದ ಸುಖರೂಪವಾದಂತಹ ನನ್ನ ಲೋಕವಾದಂತಹ ವೈಕುಂಠವನ್ನು, ಮೋಕ್ಷವನ್ನು ನಾನು ನಿನಗೆ ಕೊಡ್ತೇನೆ. ಈ ರೀತಿಯಾಗಿ 9ನೇ ಅಧ್ಯಾಯ, ಆ 9ನೇ ಸಂಖ್ಯೆಯ ಆಧ್ಯಾತ್ಮ ಸಂಖ್ಯೆ 9ನೇ ಅಧ್ಯಾಯದಲ್ಲಿ ಅತಿ ರಹಸ್ಯವಾದಂತಹ ಅತಿ ಉತ್ತಮವಾದಂತಹ ವಿದ್ಯೆಯನ್ನು ಭಗವಂತ ಅರ್ಜುನನಿಗೆ ಉಪದೇಶ ಮಾಡ್ತಾನೆ. ಅದು ನಮಗೆ ಗ್ರಾಹ್ಯವಾದದ್ದು, ಸ್ವೀಕಾರ ಮಾಡಬೇಕು.